ಮುಂಬೈನಲ್ಲಿ ಮತ್ತೆ ಪಿಸ್ತೂಲ್ ಸದ್ದು ಜೋರಾಗಿದೆ ಬಾಲಿವುಡ್ ಸ್ಟಾರ್ ನಟರಿಗೆ ಜೀವ ಭಯ ಶುರುವಾಗಿದೆ ಕಳೆದ ಶನಿವಾರ ಮಹಾರಾಷ್ಟ್ರದ ರಾಜಕಾರಣಿ ಎನ್ಸಿಪಿ ನಾಯಕ ಬಾಬಾ ಸಿದ್ದಿಕಿ ಮೇಲೆ ಗುಂಡಿನ ದಾಳಿ ನಡೆಸಲಾಗಿದೆ ಈ ಘಟನೆ ಆಗುತ್ತಿದ್ದಂತೆ ನಟ ಸಲ್ಮಾನ್ ಖಾನ್ ಮನೆಗೆ ಭದ್ರತೆ ಹೆಚ್ಚಿಸಲಾಗಿದೆ ಅಜಿತ್ ಪವಾರ್ ಬಣದ ಎನ್ಸಿಪಿ ನಾಯಕ ಬಾಬಾ ಸಿದ್ದಿಕಿ ಅವರ ಹತ್ಯೆ ಮಹಾರಾಷ್ಟ್ರದಲ್ಲಿ ಭಯದ ವಾತಾವರಣವನ್ನೇ ನಿರ್ಮಾಣ ಮಾಡಿದೆ ಅದು ಅಲ್ಲದೆ ಸಲ್ಮಾನ್ ಮತ್ತು ಬಾಬಾ ಸಿದ್ದಿಕ್ಕಿ ಕುಚುಕು ಗೆಳೆಯರಾಗಿದ್ದವರು ಈ ಘಟನೆ ಹಿನ್ನೆಲೆಯಲ್ಲಿ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಅವರ ಗ್ಯಾಲಕ್ಸಿ ಅಪಾರ್ಟ್ಮೆಂಟ್ ಹೊರಗೆ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ ಅಂದಹಾಗೆ ಮೃತ ಬಾಬಾ ಸಿದ್ದಿಕ್ಕಿ ಹಾಗೂ ಸಲ್ಮಾನ್ ಖಾನ್ ನಡುವೆ ಒಳ್ಳೆಯ ಸಂಬಂಧವಿದೆ ಹೀಗಾಗಿ ಸಿದ್ದಿಕ್ಕಿ ಅವರ ಹತ್ಯೆ ಹಿಂದೆ ಗ್ಯಾಂಗ್ ಸ್ಟಾರ್ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಕೈವಾಡ ಇದೆ ಎಂಬ ಅನುಮಾನದೊಂದಿಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಬಿಷ್ಣೋಯ್ ಗ್ಯಾಂಗ್ ಬಹಳ ಹಿಂದಿನಿಂದಲೂ ಸಲ್ಮಾನ್ ಖಾನ್ಗೆ ಜೀವ ಬೆದರಿಕೆ ಹಾಕುತ್ತಲೇ ಬಂದಿತ್ತು ಅಲ್ಲದೆ ಸಲ್ಮಾನ್ ಖಾನ್ ಅನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿದ್ರು ಕಳೆದ ಏಪ್ರಿಲ್ ಹದಿನಾಲ್ಕರಂದು ಮುಂಬೈನ ಬಾಂದ್ರಾದಲ್ಲಿರುವ ಸಲ್ಮಾನ್ ಖಾನ್ ಅವರ ಮನೆಯ ಹೊರಗೆ ಇಬ್ಬರು ದುಷ್ಕರ್ಮಿಗಳು ಗುಂಡು ಹಾರಿಸಿದ್ರು ಈ ಇಬ್ಬರು ಶೂಟರ್ಗಳು ಲಾರೆನ್ಸ್ ಬಿಷ್ನೋಯ್ ಕ್ಯಾಂಗ್ ಕಡೆಯವರಾಗಿದ್ದು ಸಲ್ಮಾನ್ ಖಾನ್ ಅವರನ್ನ ಕೊಲ್ಲಲು ಸಂಚು ರೂಪಿಸಿದರು ಎಂದು ಮುಂಬೈ ಪೊಲೀಸರು ಹೇಳಿದರು ಕಳೆದ ಶನಿವಾರ ಸಲ್ಮಾನ್ ಖಾನ್ ಆಪ್ತ ಸ್ನೇಹಿತ ಬಾಬಾ ಸಿದ್ದಿಕಿ ಮೇಲೆ ಅಟ್ಯಾಕ್ ಆಗುತ್ತಿದ್ದಂತೆ ಸಲ್ಮಾನ್ ಖಾನ್ ಬಿಗ್ ಬಾಸ್ ಶೂಟಿಂಗ್ ನಿಲ್ಲಿಸಿ ಸಿದ್ದಿಕ್ ಕುಟುಂಬವನ್ನ ಭೇಟಿ ಮಾಡಲು ತೆರಳಿದ್ರು ಪಂಜಾಬಿ ಗಾಯಕ ಸಿಧು ಮೂಸೇವಾಲಾ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವ ಲಾರೆನ್ಸ್ ಬಿಷ್ನೋಯ್ ಬಾಬಾ ಸಿದ್ದಿಕಿ ಹತ್ಯೆ ಹಿಂದೆಯೂ ಸಂಚು ನಡೆಸಿದ್ದಾನೆ ಎಂದು ಹೇಳಲಾಗುತ್ತಿದೆ ಹೀಗಾಗಿ ಸಲ್ಮಾನ್ ಖಾನ್ ಮತ್ತು ಅವರ ಕುಟುಂಬದ ಭದ್ರತೆಗೆ ಹೆಚ್ಚಿಗೆ ಮಾಡಲಾಗಿದೆ ಕೃಷ್ಣಮೃಗ ಬೇಟೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದ ಸಲ್ಮಾನ್ ಖಾನ್ ಅವರನ್ನ ಕೊಲ್ಲುವುದಾಗಿ ಶತಸಿದ್ಧ ಎಂದು ಲಾರೆನ್ಸ್ ಬಿಷ್ಣೋಯ್ ಅನೇಕ ಬಾರಿ ಬೆದರಿಕೆ ಹಾಕಿದ್ದಾನೆ ಬಿಷ್ನೋಯ್ ಸಮುದಾಯವು ಕೃಷ್ಣ ಮೃಗವನ್ನ ದೇವರು ಎಂದು ಪರಿಗಣಿಸಿದ್ದು ಸಲ್ಮಾನ್ ಅದರ ಹತ್ಯೆಯಲ್ಲಿ ಭಾಗಿಯಾಗಿದ್ದ ಆರೋಪ ಪ್ರಕರಣ ಬಿಷ್ಣೋಯ್ ಸಮುದಾಯಕ್ಕೆ ಆಘಾತ ಮೂಡಿಸಿತ್ತು ಲಾರೆನ್ಸ್ ಬಿಷ್ಣೋಯ್ ತನ್ನ ಗ್ಯಾಂಗ್ ಸದಸ್ಯರ ನೆರವಿನಿಂದ ನನ್ನ ಕುಟುಂಬದ ಸದಸ್ಯರ ಮಲಗಿದ್ದಾಗ ಗುಂಡಿನ ದಾಳಿ ನಡೆಸಿದ್ದಾರೆ ಅವರು ನನ್ನನ್ನು ಹಾಗೂ ನನ್ನ ಕುಟುಂಬವನ್ನ ಕೊಲ್ಲಲು ಸಂಚು ರೂಪಿಸಿದ್ದಾರೆ ಎಂದು ಸಲ್ಮಾನ್ ಖಾನ್ ಜೂನ್ ನಾಲ್ಕರಂದು ಪೊಲೀಸರಿಗೆ ಹೇಳಿಕೆಯನ್ನು ನೀಡಿದರು ಬಾಲಿವುಡ್ ಜೊತೆ ಬಾಬಾ ಸಿದ್ದಿಕಿ ಬಾಂಧವ್ಯ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಪ್ರಮುಖ ನಾಯಕರಲ್ಲಿ ಒಬ್ಬರಾಗಿದ್ದ ಬಾಬಾ ಸಿದ್ದಿಕಿ ಸಲ್ಮಾನ್ ಖಾನ್ ಮತ್ತು ಶಾರುಖ್ ಖಾನ್ ಸೇರಿದಂತೆ ಅನೇಕ ಬಾಲಿವುಡ್ ಸೆಲೆಬ್ರಿಟಿಗಳ ಜೊತೆ ಒಳ್ಳೆ ಬಾಂಧವ್ಯವನ್ನು ಹೊಂದಿದ್ರು ದಶಕದ ಹಿಂದೆ ಬಹಳ ಸುದ್ದಿ ಮಾಡುತ್ತಿದ್ದ ಸಲ್ಮಾನ್ ಖಾನ್ ಹಾಗೂ ಶಾರುಖ್ ಖಾನ್ ನಡುವಿನ ಕಿತ್ತಾಟವನ್ನು ಬಗೆಹರಿಸುವಲ್ಲಿ ಸಿದ್ದಿಕಿ ಪ್ರಮುಖ ಪಾತ್ರ ವಹಿಸಿದ್ರು ಎರಡು ಸಾವಿರದ ಎಂಟರಲ್ಲಿ ಕತ್ರಿನಾ ಕೈಫ್ ಬರ್ತ್ಡೇ ಪಾರ್ಟಿ ವೇಳೆ ಸಲ್ಮಾನ್ ಮತ್ತು ಶಾರುಖ್ ನಡುವೆ ಕಿರಿಕ್ ಆಗಿತ್ತು ಕಿರಿಕ್ ನಂತರ ಇಬ್ಬರು ಒಬ್ಬರನ್ನೊಬ್ಬರು ನೋಡ್ತಿರಲಿಲ್ಲ ಖಾನ್ಗಳ ದ್ವೇಷವನ್ನ ಬಾಬಾ ಸಿದ್ದಿಕಿಯ ವಾರ್ಷಿಕ ಇಫ್ತರ್ ಕೂಟವು ಕೊನೆಗೂ ಒಂದಾಗಿಸಿತ್ತು ಹಿಂದಿನ ಕಿತ್ತಾಟ ಮರೆತು ಇಬ್ಬರು ಅಪ್ಪಿಕೊಂಡಿದ್ರು ಸಲ್ಮಾನ್ಗೆ ನೆರವು ನೀಡುವವರಿಗೆ ಖಡಕ್ ಎಚ್ಚರಿಕೆ ಬಾಬಾ ಸಿದ್ದಿಖತ್ತೆಯ ಹೊಣೆ ಹೊತ್ತಿರುವ ಲಾರೆನ್ಸ್ ಬಿಷ್ನೋ ಗ್ಯಾಂಗ್ ಬಾಲಿವುಡ್ ತಾರೆ ಸಲ್ಮಾನ್ ಖಾನ್ ಅವರಿಗೆ ನೆರವು ನೀಡುವರಿಗೆ ತಕ್ಕ ಶಾಸ್ತಿ ಮಾಡಲಾಗುವುದೆಂದು ಎಚ್ಚರಿಕೆಯನ್ನ ನೀಡಿದೆ ನಮಗೆ ಯಾರ ಮೇಲೂ ದೇಶಭಾವನೆ ಇಲ್ಲ ಆದರೆ ಸಲ್ಮಾನ್ ಖಾನ್ ಮತ್ತು ದಾವೂದ್ ಗ್ಯಾಂಗ್ಗೆ ಯಾರು ನೆರವು ನೀಡುತ್ತಾರೋ ಅಂಥವರಿಗೆ ಎಚ್ಚರಿಕೆಯಿಂದ ಇರಿ ಎಂದು ಪೋಸ್ಟ್ ಮಾಡಿದ್ದಾರೆ ಇದನ್ನು ಶಬೂಲ್ ಲೋನ್ಕರ್ ಎಂಬಾತ ಪೋಸ್ಟ್ ಮಾಡಿದ್ದಾನೆ ಗುಂಡು ಹಾರಿಸಿದ ಇಬ್ಬರನ್ನ ಬಂಧಿಸಲಾಗಿದ್ದು ಓರ್ವ ಆರೋಪಿ ಎಸ್ಕೇಪ್ ಆಗಿದ್ದಾನೆ